ನಮಸ್ಕಾರ ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ಮಧು ವಿಡಿಯೋಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಈ ನಡುವೆ ನ್ಯೂಸಲ್ಲಿ ಒಂದು ಎರಡು ಮೂರು ದಿವಸದಿಂದ ಭಾರಿ ನ್ಯೂಸ್ ಆಗ್ತಾ ಇರೋದು ಏನಪ್ಪ ಅಂತಂದರೆ, ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ರ ಅಟ್ಟಹಾಸ. ನಿಜವಾಗ್ಲೂ ನಮ್ಮ ಈ ಶತಮಾನದಲ್ಲಿ ಅಂದರೆ ಇವಾಗ ನಮ್ಮದು ಈ ಜನ್ರೇಷನ್ ಏನಿದೆ, ನಾವು ಎಲ್ಲಿಂದ ಎಲ್ಲಿಗೋ ಹೋಗ್ತೀವಿ ಅಂದ್ಕೊಂಡ್ವಿ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಇವಾಗ ನಡೀತಾ ಇರೋದು ನೋಡಿದ್ರೆ, ಒಂದು ಸ್ವತಂತ್ರ ಬರೋಕ್ಕಿಂತ ಮುಂಚೆ ನಾವಿನ್ನ ಹುಟ್ಟೇ ಇರಲಿಲ್ಲ. ಸೊ ಆ ಟೈಮಲ್ಲಿ ಏನು ನಡೆದಿತ್ತು ಅನ್ನೋದು ನಮ್ಮ ದೊಡ್ಡವರೆಲ್ಲ ಹೇಳೋರಲ್ವಾ. ಸೊ ಇವಾಗ ಅದನ್ನು ನಾವು ಈ ಜನ್ರೇಷನ್ನು ಈ 1947 ಹೋಯ್ತು, ಇವಾಗ ಏನಿದ್ರು AK-47 ಅಂತಾರಲ್ವಾ. ಸೊ ಹಂಗೆ ಈ ಜನ್ರೇಷನ್ಗೆ ಇವಾಗ ಅಂದರೆ ಏನು, ವಿಜ್ಞಾನ ಎಷ್ಟೋ ಬೆಳೆದಿದೆ, ಎಷ್ಟೋ ನಾವು ಮುಂದೆ ಇದ್ದೀವಿ ಅನ್ನೋ ಟೈಮಲ್ಲಿ, ಈ ಟೈಮಲ್ಲೂ ಈ ಥರ ಒಂದು ನಡೀತಾ ಇದೆ ನಮ್ಮ ಕಣ್ಮುಂದೆ ಅಂತಂದರೆ, ನಿಜ ಹೇಳಬೇಕು ಅಂದರೆ ಇದು ಆರಂಭ ಮಾತ್ರನೇ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದು ಆರಂಭ ಮಾತ್ರನೇ. ಇನ್ನೂ ಮುಂದಕ್ಕೆ ಏನೇನು ಆಗುತ್ತೋ, ಏನೇನು ನೋಡ್ತೀವೋ, ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ನಾವು ನಿಜವಾಗ್ಲೂ ನಮ್ಮ ಭಾರತದಲ್ಲಿರೋರು ಎಷ್ಟೋ ಪುಣ್ಯ ಮಾಡಿರಬೇಕು. ಸೊ ಇವತ್ತಿನ ದಿವಸ ನೋಡಿ, ಅಲ್ಲಿ ಆಫ್ಘಾನಿಸ್ತಾನದಲ್ಲಿರೋ ನಮ್ಮ ಭಾರತೀಯರನ್ನ ಎಷ್ಟೋ ಜನ ಸೇಫಾಗಿ ಕರ್ಕೊಂಬರೋಕ್ಕೆ ವ್ಯವಸ್ಥೆ ನಮ್ಮ ಭಾರತ ಸರ್ಕಾರ ಮಾಡಿದೆ. ಈ ವಿಷಯದಲ್ಲಂತೂ ತುಂಬ ಸಂತೋಷ ಆಗುತ್ತೆ. ಅಂದರೆ ಇದು ನಿಜ ಹೇಳಬೇಕು ಅಂದರೆ ಖಂಡಿತ ಇದು ಇಲ್ಲಿಗೆ ನಿಲ್ಲಲ್ಲ, ಇದು ನಿಲ್ಲೋ ಸಾಧ್ಯತೆನೇ ಇಲ್ಲ. ಇದು ಮುಂದಕ್ಕೆ ತುಂಬ ಯುದ್ಧನೇ ಸ್ಟಾರ್ಟ್ ಆಗ್ಬೋದು. ಯಾಕಂದರೆ ನೋಡಿ, ಕೊರೋನಾ ಬಂದು ಕರೆಕ್ಟಾಗಿ 2 ವರ್ಷ ಆಯಿತು. ಸೊ ಈ 2 ವರ್ಷ ಮುಗಿತಾ ಇದ್ದಂಗೆ ಇನ್ನೇನು ಸರೋಗುತ್ತಪ್ಪ, ಇನ್ನೇನು ಮೂರನೇ ಅಲೆನೂ ಬರುತ್ತೆ ಅಂತ ಅಂದ್ಕೊಂಡ್ವಿ. ಇವಾಗ ಮೂರನೇ ಅಲೆ ಬರೋಕ್ಕಿಂತ ಅದಕ್ಕಿಂತ ಇನ್ನೂ ಒಂದು ದೊಡ್ಡ ಅಲೆನೇ ಬಂದ್ಬಿಟ್ಟಿದೆ. ಏನಪ್ಪ ಅಂತಂದರೆ, ಈ ತಾಲಿಬಾನ್ರು ಇವಾಗ ಅಟ್ಟಹಾಸ. ಇವಾಗ ಇದು ಖಂಡಿತ ಸ್ನೇಹಿತರೆ, ಇದು ಮುಗಿಯಲ್ಲ, ಇದು ಆರಂಭ ಮಾತ್ರನೇ. ಏನು ಇಷ್ಟು ಗ್ಯಾರಂಟಿ ಆಗಿ ಹೆಂಗೆ ಹೇಳ್ತಾ ಇದ್ದೀನಿ, ಏನು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ ನೀವು. ನಿಜ ಹೇಳಬೇಕು ಅಂದರೆ ಏನೋ ಇದೆ. ಸೊ ಅದು ಇವಾಗ ನಾನು ಹೇಳೋಕ್ಕಾಗಲ್ಲ, ಹೇಳಿದ್ರು ಎಷ್ಟೋ ಜನ ನಂಬಲ್ಲ. ಸೊ ಆದರೆ ಹೇಳೋ ಅವಶ್ಯಕತೆನೂ ನನಗಿಲ್ಲ. ಬಟ್ ಇದಂತೂ ಸತ್ಯನೇ, ಇದು ಇಲ್ಲಿಗೆ ಮಾತ್ರ ನಿಲ್ಲಲ್ಲ. ಇದೇನೋ ಇವನಿಗೇನೋ ಎಲ್ಲ ಗೊತ್ತು, ಇವನ್ನೆಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಆಮೇಲೆ ನನ್ನ ಮೇಲೆ ಕಾಂಟ್ರವರ್ಸಿ ಮಾಡಿಬಿಟ್ಟು ಏನೇನೋ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇವಾಗ ನಾಗ್ತಾ ಇರೋ ಪರಿಸ್ಥಿತಿ ನೋಡಿದ್ರೆ ಹಂಗೆ ಅನಿಸುತ್ತೆ. ಯಾಕೆಂತಂದರೆ ನಾವು ಫಸ್ಟು ಟೈಮು ಕೊರೋನಾ ಬಂದು ಲಾಕ್ಡೌನ್ ಆದಾಗ ಏನು ಅಂದ್ಕೊಂಡ್ವಿ, ಎದುರ್ಕೊಂಡೇ ಇಲ್ಲ. ಸೊ ಎರಡನೇ ಟೈಮ್ ಬಂದಾಗ ಜನ ಎಷ್ಟು ಭಯ ಬಿದ್ದೋಗ್ಬಿಟ್ರು ಅಂತಂದರೆ ಅಷ್ಟು ಭಯ ಬಿದ್ದೋಗ್ಬಿಟ್ರು. ಹಂಗೇನೆ ಇವಾಗ ಇರಾಕಲ್ಲಿ ತಾಲಿಬಾನರ ಅಟ್ಟಹಾಸ ಏನು ಮರೀತಾ ಇದೆ. ಸೊ ಇದು ಬಂದು ತುಂಬ ಸಮಸ್ಯೆಗಳು ಸೃಷ್ಟಿ ಮಾಡುತ್ತೆ. ಸೊ ಇವಾಗ ಯಾವ ದೇಶ ಬೇಕಾದರೂ, ಯಾವ ದೇಶದ ಮೇಲೆ ಬೇಕಾದ್ರೂ ಯುದ್ಧ ಮಾಡೋವಂಥ ಪರಿಸ್ಥಿತಿ ಇದೆ. ಸೊ ಇವಾಗ ಕೊರೋನಾಯಿಂದನೇ ಅರ್ಧ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಸೊ ಎಲ್ಲ ದೇಶದಲ್ಲೂ, ಸೊ ಅದರಲ್ಲಿ ಇದೊಂದು ಬೇರೆ ನಡೀತಾ ಇದೆ. ಇದು ನಿಲ್ಲಲ್ಲ, ಒಂದಾದ್ಮೇಲೊಂದು ಇನ್ನೇನಿದ್ರೂ ಸಮಸ್ಯೆಗಳು ಸ್ಟಾರ್ಟ್ ಆಗೋವಂಥ ಕಾಲ ಯುಗ. ಯಾಕಂದರೆ ಪ್ರತಿಯೊಂದಕ್ಕೂ ಆರಂಭ ಅಂದಮೇಲೆ ಅಂತ್ಯ ಇರಲೇಬೇಕಲ್ವ, ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಲ್ವಾ. ಹಂಗೇ ಜಗತ್ತು ಸೃಷ್ಟಿಯಾಗಿ ಎಷ್ಟೋ 1000 ಲಕ್ಷ ವರ್ಷಗಳು ಆಗಿಬಿಟ್ಟಿದೆ. ಸೊ ಎಲ್ಲಿವರೆಗೂ ಭಗವಂತನು ಕಾಯ್ಕೊಂಡು ನೋಡಿಕೊಂಡು ತಡ್ಕೊಂಡಿರ್ತಾನೆ ಎಲ್ಲರನ್ನೂ. ನಾವೆಲ್ಲನೂ ನಮ್ಮ ಸ್ವಾರ್ಥಕ್ಕೋಸ್ಕರ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದೀವಿ, ನಮಗೋಸ್ಕರ ಬದುಕೊಂತ ಇದ್ದೀವಿ, ನಮಗಿಷ್ಟ ಬಂದಂಗೆ ಬದುಕ್ತಾ ಇದ್ದೀವಿ, ನಾವು ಅಂದ್ಕೊಂಡಿದ್ದೇ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ಇದೆಲ್ಲ, ಎಲ್ಲರೂ ಅವ್ರವ್ರಿಗೆ ಸ್ವಾರ್ಥ ಅನ್ನೋದಿರೋದ್ರಿಂದನೇ ಈ ಥರ ಸಮಸ್ಯೆಗಳು. ಮುಂದಕ್ಕಿನ್ನ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಬರ್ತಿತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಸೊ ಎಲ್ಲೇ ಇದ್ರೂ ಎಂಥವ್ರಿಗೆ ಆದ್ರೂ ಸಮಸ್ಯೆ ಸ್ಟಾರ್ಟ್ ಆಗೇ ಆಗುತ್ತೆ. ಅದು ಭಾರತದಲ್ಲಿರೋರಾಗಲಿ ಅಥವಾ ಭಾರತದಲ್ಲಿರೋ ಜನಗಳಾಗಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಆದ್ರೂ ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆನೇ. ಅದರಲ್ಲಿ ಇವಾಗ ಎದುರಿಸ್ತಾ ಇರೋ ಪರಿಸ್ಥಿತಿ ಅಂತೂ ಕೊರೋನಾ. ಸೊ ಇದು ಮೂರನೇ ಅಲೆ ಸ್ಟಾರ್ಟ್ ಆಗುತ್ತೆ ಅಂತಂದರು. ಸೊ ಮೂರನೇ ಅಲೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇದು ಬೇರೆ ನ್ಯೂಸ್ ಬಂದಿದೆ. ಇದಾದಮೇಲೆ ನೆಕ್ಸ್ಟ್ ಇನ್ನೇನು ನ್ಯೂಸ್ ಬರುತ್ತೋ ಗೊತ್ತಿಲ್ಲ. ಸೊ ಅದು ನಮ್ಮ ಭಾರತದಲ್ಲಿ ಎಂಥ ಪರಿಣಾಮ ಬೀಳುತ್ತೋ ನಮ್ಮ ಭಾರತದವ್ರಿಗೆ ಅನ್ನೋದು ಗೊತ್ತಿಲ್ಲ. ಸೊ ಬೇರೆ ದೇಶದಲ್ಲಿ ಇವಾಗ ಆಫ್ಘಾನಿಸ್ತಾನದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟೋ ಜನ ಅವರೇ. ಸೊ ಇವಾಗ ಅವ್ರನ್ನೆಲ್ಲ ಕರ್ಕೊಂಬರೋ ವ್ಯವಸ್ಥೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅಂತಲೂ ಹೇಳಿದ್ದಾರೆ. ಸೊ ಆಲ್ರೆಡಿ ಬಂದಿದ್ದಾರೋ ಇಲ್ಲ ಕೂಡ ಗೊತ್ತಿಲ್ಲ. ಸೊ ಯಾವತ್ತು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಅವ್ರು ಬಂದಮೇಲೆ ಏನೇನಾಗುತ್ತೋ. ಸೊ ಆಫ್ಘಾನಿಸ್ತಾನದಲ್ಲಿರೋರು ನಮ್ಮ ಮೈಸೂರಲ್ಲಿ ಎಜುಕೇಷನ್ ಪಡಿತಾ ಇದ್ದಾರೆ ಅವ್ರ ಮಕ್ಕಳು. ಸೊ ಅವ್ರದ್ದು ಆಲ್ರೆಡಿ ನ್ಯೂಸ್ ಚಾನಲಲ್ಲಿ, TV9ನಲ್ಲಿ, ಆಮೇಲೆ News 1ನಲ್ಲಿ ಆಲ್ರೆಡಿ ಅವ್ರನ್ನೆಲ್ಲ ಮಾತಾಡ್ಸಿದ್ದಾರೆ. ಸೊ ಈ ಥರ ಇದೆ ಪರಿಸ್ಥಿತಿ. ಅಲ್ಲಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ ಅಂತಂದರೆ, ಸೊ ನೋಡಿ, ನಾವು ಎಲ್ಲರಿಗೂ
ನಮ್ಮ ಭಾರತ ಬಂದು ನಮ್ಮ ಕರ್ನಾಟಕ ಬಂದು ಎಲ್ಲ ದೇಶದಲ್ಲೂ ಎಲ್ಲರೂ ಬಂದು ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ಸೊ ನಮ್ಮ ಇಂಡಿಯಾದಲ್ಲಿ ಅಷ್ಟು ಸ್ವಾತಂತ್ರ್ಯ ಇದೆ, ಪ್ರತಿಯೊಬ್ಬರಿಗೂ ಬಂದು ಬದುಕೋ ಜೀವನ ಮಾಡೋ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಸೊ ನಮ್ಮನ್ನೇ ಬೇಕಾದ್ರೆ ಇವತ್ತಲ್ಲ ನಾಳೆ ಏನು ಬೇಕಾದರೂ ಮಾಡೋವಂಥವ್ರು ಇದ್ದಾರೆ ಇಲ್ಲೂ. ಸೊ ಇಲ್ಲೂ ಯಾವ ಟೈಮಲ್ಲಿ ಹೆಂಗೋ ಏನೋ ಹೇಳೋಕ್ಕಾಗಲ್ಲ ನಮ್ಮ ಭಾರತದಲ್ಲೂ. ಸೊ ಆದಷ್ಟು ನಾವೂ ಹುಷಾರಾಗಿರಬೇಕು. ಸೊ ಏನೇ ಆದ್ರೂ ನಮ್ಮ ದೇಶ ನಮ್ಮ ನಾಡು ನಾವು ಕಾಪಾಡ್ಕೊಳೋದನ್ನ ಪ್ರತಿಯೊಬ್ಬರ ಪ್ರಜೆನೂ ಕರ್ತವ್ಯ ಆಗಿರುತ್ತೆ. ಸೊ ನಾವು ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ, ಹೆಂಗಿದೆ, ಏನು ಅನ್ನೋ ಸ್ವಲ್ಪ ವಿಚಾರಿಸ್ಕೊಳ್ಳಿ. ಅದ್ರ ಬಗ್ಗೆ ನೋಡಿಕೊಂಡು ನಾವು ಬಾಡಿಗೆಗಳಿಗೆ ಮನೆಗಳು ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಸೊ ಅವ್ರ ಬಗ್ಗೆ ಡೀಟೇಲ್ಸ್ ತೊಗೊಳ್ಳಿ, ಇದು ಭಾರಿ ಮುಖ್ಯ. ಸೊ ಯೋಚನೆ ಮಾಡಿ ಮನೆಗಳು ಬಾಡಿಗೆಗಳು ಕೊಡಿ. ಸೊ ಎಲ್ಲೆಲ್ಲಿಂದ ಬರ್ತಾರೋ ಹೆಂಗೆ ಬರ್ತಾರೋ ಗೊತ್ತಿಲ್ಲ, ಯಾಕೆಂತಂದರೆ ಇವಾಗ ಅವ್ರನ್ನ ಬೇರೆ ಕರ್ಕೊಂಬರ್ತಾ ಇದ್ದಾರೆ. ಸೊ ಏನು ಬೇಕಾದರೂ ಆಗುವಂಥ ಪರಿಸ್ಥಿತಿ ಚಾನ್ಸಸ್ ಇದೆ. ಏನೇ ಮಾಡಿದ್ರು ನಾವು ಆಗಬೇಕು ಅನ್ನೋದಿದ್ರೆ ಹಾಗೆ ಆಗುತ್ತೆ, ತಪ್ಪಿಸೋಕ್ಕಾಗಲ್ಲ. ಆದರೆ ಹಂಗೆ ಅಂದ್ಬಿಟ್ಟು ನಾವು ಖಂಡಿತ ಬೇಜವಾಬ್ದಾರಿ ಮಾಡಬಾರ್ದು. ಯಾಕಂತಂದರೆ ಆಗಬೇಕು ಅನ್ನೋದಿದ್ರೆ ಅದನ್ನ ತಡೆಯೋ ಶಕ್ತಿನೂ ಕೊಟ್ಟಿರ್ತಾನೆ. ಇವಾಗ ಒಳ್ಳೇದಿದ್ಮೇಲೆ ಕೆಟ್ಟದ್ದು ಹೆಂಗಿರುತ್ತೆ, ಸೊ ಕೆಟ್ಟದಿದ್ಮೇಲೆ ಒಳ್ಳೇದಿದ್ದೇ ಇರುತ್ತೆ. ಸೊ ಅದನ್ನ ತಡೆಯೋ ಶಕ್ತಿನೂ ನಮ್ಗೆ ಗೊತ್ತಿರುತ್ತೆ. ಸೊ ನಾವು ನಮ್ಮ ದೇಶನ ನಮ್ಮ ನಾಡನ್ನ ನಾವಿರೋ ಜಾಗನ ಆದಷ್ಟು ಕಾಪಾಡ್ಕೊಳೋ ಅಂಥ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆದು ಆಗಿರುತ್ತೆ. ಸೊ ನಮ್ಮ ಭಾರತದಲ್ಲಿರೋರಿಗೆ, ನಮ್ಮ ಭಾರತದ ಜನಗಳಿಗೆ ಯಾರಿಗೆ ಏನು ತೊಂದರೆ ಆಗದಂಗೆ ನಮ್ಮ ಮುಖ್ಯವಾಗಿ ನಮ್ಮ ಬಾರ್ಡರಲ್ಲಿ ಕಾಯ್ತಾರೋ ನಮ್ಮ ಸೈನಿಕರು. ಸೊ ನಮ್ಮ ಸೈನಿಕರು, ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬ ಎಲ್ಲರೂ ಚೆನ್ನಾಗಿರಬೇಕು. ಯಾಕಂದರೆ ನಮ್ಮ ದೇಶನ ಕಾಪಾಡಿಕೊಂಡು ಅವರು ಎಲ್ಲ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಬಿಟ್ಟು ನಮ್ಮ ದೇಶನ ಕಾಪಾಡೋದಕ್ಕೋಸ್ಕರ, ನಮಗೋಸ್ಕರ, ನಾವು ನಿದ್ದೆ ಮಾಡಿ ನಾವು ಸುಖವಾಗಿ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಅವರು ಬಾರ್ಡ್ರಲ್ಲಿ ರಾತ್ರಿ ಆಗಲೂ ಕಷ್ಟಪಡ್ತಾ ಇದ್ದಾರೆ, ಚಳಿ ಗಾಳಿ ಮಳೆ ಅಂದಿರ. ಸೊ ಅವ್ರಿಗೆ ಭಗವಂತ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೊ ಇದರಲ್ಲಿ ನಮ್ಮದು ಸ್ವಾರ್ಥನೇ. ಯಾಕೇಳಿ, ಇವಾಗ ನಾವು ಚೆನ್ನಾಗಿರ್ಬೇಕಾದ್ರೆ ಅವ್ರು ಚೆನ್ನಾಗಿರ್ಬೇಕಲ್ವ. ಸೊ ನೋಡಿ, ಹಿಂಗೆ ಮನುಷ್ಯ ಸ್ವಾರ್ಥ ಇಲ್ದಿರ ಬದುಕಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಸ್ವಾರ್ಥ ಇದ್ರೂ ಅದು ನಾಲ್ಕು ಜನಕ್ಕೆ ಉಪಯೋಗ ಆಗೋ ಥರ ಇರಬೇಕು. ಸೊ ನಾವು ಮಾತ್ರನೇ, ನಮ್ಮ ಹೆಂಡತಿ ಮಕ್ಕಳು ಮಾತ್ರನೇ, ನಮ್ಮನೆಯವ್ರು ಮಾತ್ರನೇ ಚೆನ್ನಾಗಿರ್ಬೇಕು. ಯಾರು ಹೆಂಗನ ಹೋಗಲಿ, ಏನಾದರೂ ಆಗಲಿ, ನಮ್ಗೆ ಯಾಕೆ ಅನ್ನೋದೇ 99% ಭಾಗ ನಮ್ಮ ಜನಗಳಲ್ಲಿರೋದೇ ಅದು. ಇವಾಗ ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ಲ, ನನ್ನಲ್ಲೇನಿಲ್ಲ ಅಂತ ಅನ್ಕೊಂಬಿಡಿ, ನನ್ನಲ್ಲೂ ಇದೆ. ನಾನೇನು ಒಳ್ಳೆಯವನು ಅಂತೇನು ಹೇಳ್ತಾ ಇಲ್ಲ, ನನ್ನಲ್ಲೂ ಇದೆ ಇಲ್ಲ ಅಂತಲ್ಲ. ಆದರೆ ನನ್ನ ಬಗ್ಗೆ ನಾನು ಹೇಳಿದ್ರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು, ಫಸ್ಟು ಅದನ್ನು ಬಿಟ್ಬಿಡಿ. ಅದನ್ನು ಬಿಟ್ಟರೆ ಮಾತ್ರನೇ ನಿಜವಾಗ್ಲೂ ನಾವು, ನಮ್ಮ ಕುಟುಂಬ, ಈ ದೇಶ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದು ಬಿಡಲ್ಲ, ಅದು ಬಿಡೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂತಂದರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರೆ. ಸೊ ಆ ಥರ ಬಂದ್ಬಿಟ್ಟಿದೆ. ಸೊ ಇವಾಗೂ ಬದಲಾಗಿಲ್ಲ ಅಂತಂದರೆ ಇಷ್ಟೆಲ್ಲ ಅನಾಹುತ ಕಾರಣಗಳು ನಾವೇ. ಸೊ ಈ ಕೊರೋನಾ ಬಂದಿರೋದಕ್ಕೆ ಅದಕ್ಕೂ ಕಾರಣ ನಾವೇ. ಅಂದರೆ ನಾವೇ ಅಂದರೆ ನಮ್ಮ ಇಂಡಿಯಾದವ್ರು ಅಂತಲ್ಲ, ನಮ್ಮ ಜನಗಳೇ. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೆಂಗಾಯಿತು ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಬೇಜವಾಬ್ದಾರಿ, ಕೇರ್ಲೆಸ್ಸು, ಏ ನಮಗಿಲ್ಲ ಬಿಡು, ನಮ್ಗೆ ಏನಾದಾಗ ನೋಡ್ಕೊಳ್ಳೋಣ ಬಿಡು ಅನ್ನೋ ಥರ. ಸೊ ಈ ಥರ ಪರಿಸ್ಥಿತಿ. ಸೊ ಅದಕ್ಕೋಸ್ಕರನೇ ಇವಾಗ ಇರಾನಲ್ಲಿ ತಾಲಿಬಾನ್ ಅವರು ಅಟ್ಟಹಾಸ ಮೆರೀತಾ ಇದೆ. ಸೊ ಇದ್ರ ಬಗ್ಗೆ ತುಂಬ ಜನ ವಿಡಿಯೋಗಳು ಮಾಡಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ, ಯಾಕೆ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು, ಮೂಲಭೂತ ಏನು. ಸೊ ಅಮೇರಿಕಾದವರು ಅವರು ಸೇನಾಪಡೆನ ವಾಪಸ್ ರಿಟರ್ನ್ ಕರ್ಕೊಂಡಿದ್ದಾರಂತೆ. ಸೊ ಆ ಫ್ಲೈಟಲ್ಲಿ ಫ್ಲೈಟು ರನ್ನಿಂಗ್ ಫ್ಲೈಟು ಹೋಗೋ ಫ್ಲೈಟ್ನ ಹಿಡ್ಕೊಂಡು ಜನ ಹತ್ತಿ ಓಡಿ ಬರ್ತಾವ್ರೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ಥರ ಪರಿಸ್ಥಿತಿ ಇದೆ ಅಲ್ಲಿ ಅಂತ. ಸೊ ಈ ಥರ ಪರಿಸ್ಥಿತಿ ಯಾವ ದೇಶಕ್ಕೂ ಬರಬಾರ್ದು. ಯಾಕೆಂತಂದರೆ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಏನೇನೋ ಆಸೆ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಸೊ ಈ ಥರ ಹೇಗೆ ದಮ್ಮಗೆ ಈ ಥರ ಆಗೋಯ್ತು ಅಂತಂದರೆ ಸೊ ಅವ್ರ ಪಾಡೆಲ್ಲ ಏನಾಗುತ್ತೆ. ಸೊ ಇವಾಗ ಭಗವಂತನೇ ಕಾಪಾಡಬೇಕು ಆ ದೇಶನ. ಸೊ ಭಗವಂತನೂ ಕಾಪಾಡೋಕ್ಕಾಗಲ್ಲ ಅಂತ ಅನ್ಕೊಂತೀನಿ. ಯಾಕೆಂತಂದರೆ ಅದಕ್ಕೆಲ್ಲ ಕಾರಣ ನಾವೇ, ಅಲ್ಲೇ ಸರ್ಕಾರನೇ ಅದಕ್ಕೆ ಕಾರಣ ಆಗಿರ್ತಿದೆ. ಹೇಳಿದ್ನಲ್ವಾ, ಸ್ವಾರ್ಥ. ಸ್ವಾರ್ಥ ಅನ್ನೋದು ಬಿಟ್ಟರೆ ಎಲ್ಲ ದೇಶಗಳು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅದು ಹಂಗೆ ಯೋಚನೆ ಮಾಡೋರು ಚೆನ್ನಾಗಿರಲ್ಲ, ದೇಶನೂ ಚೆನ್ನಾಗಿರಲ್ಲ. ನಾವು ಅನ್ಕೊಂತೀವಿ ಅಷ್ಟೇ, ನಾವು ಹಂಗೆ ಅನ್ಕೊಂಬಿಟ್ರೆ ನಮಗೆಲ್ಲ ಸಿಕ್ಬಿಟ್ರೆ ನಾವು ಚೆನ್ನಾಗಿರ್ತೀವಿ, ಖಂಡಿತ ಚೆನ್ನಾಗಿರಲ್ಲ. ಅದು ಸುಳ್ಳು ಮಾತು. ನಾವು ಚೆನ್ನಾಗಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಮಾಡ್ತೀವಲ್ಲ, ಅದೂ ಸುಳ್ಳೆ. ನಾವು ಯಾವಾಗೂ ನ್ಯಾಯ ಧರ್ಮ ಅದ್ರ ಪ್ರಕಾರ ನಡ್ಕೊತೀವೋ, ನ್ಯಾಯವಾಗಿ ಧರ್ಮವಾಗಿ ನಮ್ಮ ಮನಸ್ಸಾಕ್ಷಿಯಾಗಿ ನಾವು ಕರೆಕ್ಟಾಗಿ ನಾವು ನಡ್ಕೊತಿರೋ ಅವಾಗ ದಿವಸ ಮಾತ್ರನೇ ನಾವು, ನಮ್ಮ ಮಕ್ಕಳು, ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ತಾರೆ. ಇಲ್ಲ ಅಂತಂದರೆ ಅದು ಯಾವತ್ತೂ ಚೆನ್ನಾಗಿರಲ್ಲ ಸ್ನೇಹಿತರೆ. ಇವತ್ತು ಚೆನ್ನಾಗಿರ್ಬೋದು, ಯಾವತ್ತೋ ಒಂದು ದಿವಸ ನಾವು ಮಾಡಿದ ತಪ್ಪೇ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ನಮ್ಮ ಕಣ್ಣು ಮುಂದೆನೇ ಅನುಭವಿಸ್ತಾರೆ. ಸೊ ಅದ್ರ ಜೊತೆಗೆ ನಾವು ಅನುಭವಿಸ್ಬೇಕು. ಇವಾಗ ಇನ್ನೊಂದು ಏನಪ್ಪ ಅಂತಂದರೆ ನಾವು ಮಾಡಿದ ನಮ್ಮ ಮಕ್ಳಿಗೆ ಬರ್ತಿದ್ದೆ ಅಂತ ಅಂತೀವಿ, ಅದು ನಿಜಾನೇ, ಇಲ್ಲ ಅಂತೇಳಲ್ಲ. ಆದರೆ ಇವಾಗ ಹೆಂಗಾಗಿದೆ ಅಂದರೆ ನಾವು ಮಾಡಿದ ನಾವು ಅನುಭವಿಸ್ಬೇಕು, ಜೊತೆಗೆ ನಮ್ಮ ಮಕ್ಕಳು ಅನುಭವಿಸ್ತಾರೆ. ಸೊ ಈ ಥರ ಇದೆ ಪರಿಸ್ಥಿತಿ.
ಸೊ ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಸೊ ಇದು ನೋಡ್ತಾ ಇದ್ರೆ 100% ಇದು ಎಲ್ಲಿಂದ ಎಲ್ಗೋ ಹೋಗೋ ಥರ ಇದೆ. ಸೊ ಇವಾಗ ಇದು ಮುಗಿತಿದೆ ಅನ್ನೋದಂತೂ ಸುಳ್ಳು ಮಾತು. ಇದರಿಂದ ಯುದ್ಧನೂ ಸ್ಟಾರ್ಟ್ ಆಗ್ಬೋದು. ಯುದ್ಧ ಆಯಿತು ಅಂತಂದರೆ ಯಾವ್ಯಾವ ದೇಶಗಳಾಗುತ್ತೋ ಗೊತ್ತಿಲ್ಲ. ಸೊ ನಾವು ಕಣ್ಣಾರೆ ನೋಡಬೇಕಾಗುತ್ತೆ. ಸೊ ಎಷ್ಟು ಜನ ಸಾಯ್ತಾರೋ ಏನೋ ಗೊತ್ತಿಲ್ಲ. ಸೊ ಇದಾದಮೇಲೆ ಇನ್ನೂ ಮುಂದಕ್ಕೆ ಸಮಸ್ಯೆಗಳು ಅಂದರೆ ಇನ್ನೂ ಮುಂದಕ್ಕೆ ಇನ್ನೇನಿದ್ರೂ ಕೇಳ್ಗಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಇಡೀ ಭೂಮಂಡಲಕ್ಕೇ ಕೇಳ್ಗಲ ಸ್ಟಾರ್ಟ್ ಆಗಿದೆ, ಆರಂಭ ಆಗಿದೆ. ಯಾವತ್ತೋ ಒಂದು ದಿವಸ ಅಂತ್ಯ ಆಗಬೇಕು, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಅದಾಗೋದು ಇದೇ ಥರನೇ ಆವಾಗ ಆಗ್ತಾನೆ ಇರುತ್ತೆ. ಇಷ್ಟು ವರ್ಷ ಏನು ಇರಲಿಲ್ಲ, ಇನ್ನು ಮುಂದಕ್ಕೆ ಇಡೀ ದೇಶಗಳೆಲ್ಲಾ ಸಮಸ್ಯೆಯಲ್ಲೇ, ಜನಗಳು ಪ್ರತಿಯೊಬ್ಬರು ಸಮಸ್ಯೆಯಲ್ಲೇ ಇನ್ಮೇಲೆ ಜೀವನ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇದನ್ನು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಕಾಲಜ್ಞಾನಿ ಸೋ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಯಾವತ್ತೋ ಬರೆದಿಟ್ಟಿದ್ದಾರೆ. ಏನೇನು ಆವತ್ತಿನಿಂದ ಇವತ್ತವರೆಗೂ ಅವರು ಬರೆದಿಟ್ಟಾಗಿಂದ ಆವತ್ತಿಂದ ಇವತ್ತವರೆಗೂ ಏನೇನು ಹೇಳಿದ್ದಾರೆ ಅದೆಲ್ಲ ಇವತ್ತಿನವರೆಗೂ ಚಾಚು ತಪ್ಪದೆ ಹಾಗೆ ನಡೀತಾ ಇದೆ. ಸೊ ಇನ್ನು ಮುಂದಕ್ಕೂ ಹಾಗೆ ಥರ ನಡೀತಿದೆ. ಅದನ್ನು ನೋಡಿನೇ ನಾನು ನಿಮ್ಗೆ ಹೇಳ್ತಾ ಇರೋದು, ಇನ್ನು ಮುಂದಕ್ಕೆ ಬರೀ ಎಲ್ಲ ಸಮಸ್ಯೆಗಳೇ. ಅದು ಎಲ್ಲಿಂದ ಎಲ್ಲೆಲ್ಲಿಗೆ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ, ಯಾವ್ಯಾವ ದೇಶಗಳಿಗೆ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ಮಳೆ ಬಂದು ಎಷ್ಟೋ ಊರುಗಳು, ಮನೆಗಳು, ಕಾರುಗಳು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ರು. ಸೊ ಏನೇನರಲ್ಲಿ ಏನೇನು ಹೋಗ್ಬೇಕು, ಯಾವ ದೇಶ ಏನೇನು ಹಾಕ್ಬೇಕು ಅನ್ನೋದೀಗ ಗೊತ್ತಿಲ್ಲ. ಸೊ ಇನ್ನು ಮುಂದಕ್ಕೆ ಎಲ್ಲರೂ ಅಷ್ಟೇ, ಏನೋ ಭಗವಂತ ನಾವು ಭಾರತದಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ, ಇಲ್ಲಿರೋದಕ್ಕೆ, ನಮ್ಮ ಕರ್ನಾಟಕದಲ್ಲಿರೋದಕ್ಕೆ ತುಂಬ ಸೇಫು. ಸೊ ಅದು ಎಷ್ಟು ದಿವಸ ಅಂತ ಗೊತ್ತಿಲ್ಲ. ತಪ್ಪು ಮಾಡಿದ್ಮೇಲೆ ಎಲ್ಲೇ ಇದ್ರು, ಹೇಗೆ ಇದ್ರು, ಏನೇ ಮಾಡ್ತಾ ಇದ್ರು ಯಾರೇ ಆದರೂ ಅನುಭವಿಸ್ಲೇಬೇಕು. ಅದು ಎಲ್ಲಿ ಭೂಮಿ ಮೇಲೆ ಎಲ್ಲಿದ್ರೂ ಬಿಡಲ್ಲ ಭಗವಂತ ಅನ್ನೋನು. ಸೊ ಯಾವ ಟೈಮ್ ಏನೋ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಇವಾಗಾದರೂ ಇನ್ನು ಮುಂದಕ್ಕೆ ಇರೋಷ್ಟು ದಿವಸ ಅಷ್ಟೇ ಈ ಪ್ರಪಂಚ, ಇನ್ನು ಅಷ್ಟೇ. ಇನ್ನು ನೀವು ಇನ್ನೇನೇ ಬದಲಾಗಿ ಏನೇ ಮಾಡ್ತೀವಿ ಅಂತಂದ್ರೂ ಈ ಪ್ರಪಂಚ ಇರುತ್ತೆ ಅಂತ ಅನ್ಕೊಂಬೇಡಿ. ನಾವು ಮಾಡೋ ತಪ್ಪಿಗೆ ತಪ್ಪಿಸ್ಕೊಳಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಸೊ ಅದು ಇವತ್ತಿಂದನೇ, ಇವಾಗಿಂದನೇ ಸ್ಟಾರ್ಟು ಮನುಷ್ಯನ ಜೀವನದಲ್ಲಿ. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಇರೋಷ್ಟು ದಿವಸನಾದ್ರೂ ಸ್ವಾರ್ಥ ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡೋದು ಕಲೀರಿ. ಅದ್ರ ಮೇಲೆ ಭಗವಂತನ ಆಶೀರ್ವಾದ ಇತ್ತು ಅಂತಂದರೆ ಬದುಕುಳಿತಾರೆ, ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಇದೇ ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.